ಬೆಳಗಾವಿಯ ಸುವರ್ಣಸೌಧದಲ್ಲಿ ಇದೇ 13ರಿಂದ ನಡೆಯಲಿರುವ ರಾಜ್ಯ ವಿಧಾನಮಂಡಲ ಅಧಿವೇಶನಕ್ಕೆ ಸಿದ್ಧತೆ ನಡೆದಿದ್ದು ಈಗಾಗಲೇ ಕಲಾಪ ಪಟ್ಟಿ ಬಿಡುಗಡೆ ಮಾಡಲಾಗಿದೆ ಎಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಿರಸಿಯಲ್ಲಿಂದು ಹೇಳಿದ್ದಾರೆ. ಸುಗಮ ಕಲಾಪ ನಡೆಸುವ ಸಂಬಂಧ ಕಾರ್ಯಕಲಾಪಗಳ ಸಲಹಾ ಸಮಿತಿ ಮಾಡಲಾಗಿದೆ. ಅಂದು ಬೆಳಗ್ಗೆ 10:30ಕ್ಕೆ ಸುವರ್ಣಸೌಧದಲ್ಲಿ ಸಲಹಾ ಸಮಿತಿ ಸಭೆ ನಡೆಯಲಿದ್ದು ಸುಗಮ ಕಲಾಪಕ್ಕೆ ಚರ್ಚೆ ನಡೆಸಲಾಗುವುದು ಎಂದರು. ಕೊರೋನಾ ಅತಿವೃಷ್ಟಿ ಸೇರಿದಂತೆ ಅನೇಕ ಸವಾಲುಗಳಿವೆ, ಅದರ ನಡುವೆ ಯಶಸ್ವಿಯಾಗಿ ಕಲಾಪ ನಡೆಸಲು ಪ್ರಯತ್ನಿಸಲಾಗುವುದು. ಸದನದ ಕಾರ್ಯಕಲಾಪಗಳಿಗೆ ಯಾರೂ ಅಡ್ಡಿ ಮಾಡಬಾರದು, ಅದಕ್ಕೆ ಅಡ್ಡಿಯಾದರೆ ಸೂಕ್ತ ಕ್ರಮ ವಹಿಸುವಂತೆ ಸಮ್ಮೇಳನದಲ್ಲಿ ಸೂಚಿಸಲಾಗಿದೆ ಎಂದು ಕಾಗೇರಿ ಹೇಳಿದರು. ಅದು ಮೊದಲನೇ ದಿನ 13ನೇ ತಾರೀಕಿನ ಬೆಳಗ್ಗೆ 10ವರೆಗೆ ಸುವರ್ಣಸೌಧದಲ್ಲಿ ನಡೆಯುತ್ತೆ. ಎಲ್ಲ ಸವಾಲುಗಳು ಇದೆ, ಬಟ್ ಅದೆಲ್ಲವನ್ನು ಸವಾಲನ್ನಾಗಿ ಸ್ವೀಕರಿಸಿ ನಾವು ಅತ್ಯುತ್ತಮವಾದ ವ್ಯವಸ್ಥೆಯನ್ನು ರೂಪಿಸಿ ಈ ಅಧಿವೇಶನ ಯಶಸ್ವಿಯಾಗಿ ನಡೆಸೋದಕ್ಕೆ ನಮ್ಮೆಲ್ಲ ಒಟ್ಟಾದ ಪ್ರಯತ್ನವನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಈ ಹೇಳೋದಕ್ಕೆ ಬಯಸ್ತಾ ಇದ್ದೀವಿ.